ನಮಸ್ಕಾರ. ವಿಶ್ವಾದ್ಯಂತ ಇರುವಂತ ಎಲ್ಲ ನನ್ನ ಆತ್ಮೀಯ ಹೆಮ್ಮೆಯ ಕನ್ನಡಿಗರಿಗೆ, ಕನ್ನಡ ಕಲಾಭಿಮಾನಿಗಳಿಗೆ, ಕನ್ನಡ ಕಲಾರಸಿಕರಿಗೆ, ದೇಶ ಕಾಯೋ ಯೋಧನಿಗೆ, ದೇಶದ ಬೆನ್ನೆಲುಬು ರೈತನಿಗೆ, ಜೊತೆಗೆ ವಿಶೇಷವಾಗಿ ಹಿರಿಯ ನಾಗರಿಕರಿಗೆ ಹಾಗೂ ಪುಟಾಣಿ ಪಟಾಣಿ ನನ್ನ ಆತ್ಮೀಯ ಗೆಳೆಯ ಗೆಳತಿಯರಿಗೆ ಫನ್ ಮ್ಯಾನ್ ಶೋ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ ಕೊಡ್ತಿರೋದು ನಾನು ಕಣ್ರಿ ನಿಮ್ಮನೆಯ ಫನ್ ಮ್ಯಾನ್ ಹರೀಶ್. ಇವತ್ತು ಬೆಂಗಳೂರು ಸೌತ್ HSR ಲೇಔಟಲ್ಲಿ ಚಿಂದಿಯಾಗಿರೋ ಚಿತ್ರಾನ್ನ ಸಿಗತ್ತಂತೆ. ಎಲ್ಲಿ ಅಂತ ಕೇಳಿದ್ರ ಬನ್ನಿ ಕರ್ಕೊಂಡೋಗ್ತೀನಿ. ಹೈಟಲ್ಲಿ ನಮ್ಮ ದರ್ಶನ್ ಸರ್ ಥರ 6 ಕಾಲಡಿ ಆಯ್ತಾ, ಸೈಜಲ್ಲಿ ನಮ್ಮ ಯೂಸ್ ಲೂಸ್ ಮಾದ ಯೋಗಿಯವ್ರ ಥರ ಕಾಣ್ತಾರೆ. ಬೇರೆ ಊರಿಂದ ಸುಮಾರು ಕನಸುಗಳನ್ನು ಇಟ್ಕೊಂಡು ಬೆಂಗಳೂರಿಗೆ ಬಂದಿರೋಂಥ ಇಂಥ ಸುಮಾರು ಯುವ ಮಿತ್ರರಿಗೆ ಒಂದು ಸಲಾಮ್ ಅಂತ ಹೇಳ್ತಾ ಚಿತ್ರಾನ್ನನ ಹಿಂಗೆ ಗುಡ್ಡೆ ಹಾಕೋಬೇಕು. ಹಿಂಗೆ ಗುಡ್ಡೆ ಹಾಕ್ಕೊಂಡು ಚಟ್ನಿನ ಇದ್ರ ಮೇಲೆ ಇಟ್ಟು ಮನೆಯದು ಚೆನ್ನಾಗಿರುತ್ತಾ ಅಥವಾ ಇಲ್ಲಿ ಚೆನ್ನಾಗಿರುತ್ತಾ? ಇಲ್ಲಿ ಚೆನ್ನಾಗಿರುತ್ತಾ. ಶಿ ಈಸ್ ಮೈ ಸಿಸ್ಟರ್. ನಿಜ ಒಪ್ಕೊಂಬಿಟ್ರು ಅವರು. ಚಿತ್ರಾನ್ನ ಬಿಸಿಯಾಗಿದೆ, ಬಿಸಿ ಒಂದೇ ಅಲ್ಲ, ಅನ್ನ ಅಂತೂ ಒಳ್ಳೆ ಹೂವು ಇದ್ದಂಗೆ ಇದೆ ಕಂಡ್ರೆ. ಚೆನ್ನಾಗಿ ಒಗ್ಗರಣೆ ಹಾಕಿದ್ದಾರೆ, ಅದಕ್ಕೆ ಚಿತ್ರಾನ್ನಕ್ಕೆ ಚಿತ್ರಾನ್ನ ಅಂತಂದರೆ ಅರಶಿನ ಹಾಕಬೇಕು. ಅರಶಿನಕ್ಕೆ ಅರಶಿನ ಹಾಕಿದ್ದಾರೆ, ಈರುಳ್ಳಿ ಹಾಕಿದ್ದಾರೆ, ಒಂದಷ್ಟು ಜೀರಿಗೆನೂ ಹಾಕಿದ್ದಾರೆ. ಸೊ ದ ಅರೋಮಾ ಈಸ್ ವಂಡರ್ಫುಲ್. ಅರೋಮಾ ಇರಲಿ, ಜೊತೆಗೆ ಒಗ್ಗರಣೆಗೆ ಮಾಮೂಲಿ ಮೆಣಸಿನ್ಕಾಯಿ, ಉದ್ದಿನ ಬೇಳೆ, ಕಡಲೆಬೇಳೆ ಎಲ್ಲ ಹಾಕಿದ್ದಾರೆ. ಚಿತ್ರಾನ್ನ ಚಟ್ನಿ ಇಲ್ಲದೆ ಹೇಗಿದೆ ಅಂತ ತಿನ್ನೋಣ. ಆ ಹುಳಿ ಹುಳಿ ಇದೆಯಲ್ಲ, ಅದನ್ನು ಫೀಲ್ ಮಾಡ್ಬೋದು. ಕೆಲವೊಂದು ಹೋಟ್ಲಲ್ಲಿ ನಿಂಬೆಹಣ್ಣು ಚಿತ್ರಾನ್ನ ಅಂತ ಕೊಡ್ತಾರೆ, ಆದರೆ ಹುಳಿ ಇರಲ್ಲ. ಈ ಚಿತ್ರಾನ್ನದಲ್ಲಿ ಹುಳಿ ಚೆನ್ನಾಗಿದೆ. ಆಮೇಲೆ ಚಿತ್ರಾನ್ನ ಮಾಡಿದ್ಮೇಲೆ ತೆಂಗಿನಕಾಯಿನ ತುರುವಿಬಿಟ್ಟು ಮೇಲ್ಗಡೆ ಹಾಕಿದ್ದಾರೆ. ಸೊ ಆ ತೆಂಗಿನಕಾಯಿ ಇದೆಯಲ್ಲ, ತೆಂಗಿನಕಾಯಿ ಬಾಯಿಗೆ ಸಿಗುತ್ತೆ, ವಿಚ್ ವಿ ಕ್ಯಾನ್ ಎಂಜಾಯ್ ಇಟ್ ದ ಟೇಸ್ಟ್ ಅಂತ ಹೇಳ್ಬೋದು. ಚಿತ್ರಾನ್ನ ತಿಂದಾಯಿತು. ಚಿತ್ರಾನ್ನ ಚಟ್ನಿ ಹೇಗಿದೆ ಅಂತ ನೋಡೋಣ. ಬನ್ನಿ ನೋಡಿ, ಚಿತ್ರಾನ್ನನ ಹಿಂಗೆ ಗುಡ್ಡೆ ಹಾಕೋಬೇಕು. ಹಿಂಗೆ ಗುಡ್ಡೆ ಹಾಕ್ಕೊಂಡು ಚಟ್ನಿನ ಇದ್ರ ಮೇಲೆ ಇಟ್ಟು ನೋಡಿ, ಹಿಂಗೆ ತಗೊಂಡು ಆ ಅದ್ಭುತ. ಚಟ್ನಿ ಕರ್ನಾಟಕ ಸ್ಟೈಲಲ್ಲಿ ಇಲ್ಲ, ಚಟ್ನಿ ಇಟ್ ಈಸ್ ಇನ್ ಆಂಧ್ರ ತಮಿಳ್ನಾಡು ಈ ಚಟ್ನಿನಾಡು ಸ್ಟೈಲ್ ಅಂತ ಹೇಳ್ಬೋದು. ಯಾಕೆಂದರೆ ಕಡಲೆಕಾಯಿ ಬೀಜನ ಹಾಕಿದ್ದಾರೆ ಅವರು, ಕಡಲೆ ಪಪ್ಪು ಹಾಕಿಲ್ಲ. ಶುಂಠಿ ಬೆಳ್ಳುಳ್ಳಿ ಸಾಸಿವೆ ಎಲ್ಲ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡಿ ಕೊಟ್ಟಿದ್ದಾರೆ. ಚಟ್ನಿ ನಾನು ಹೇಳ್ದಂಗೆ ಚಟ್ನಿನಾಡು ಸ್ಟೈಲ್ ಅಂದರೆ ಒಂಚೂರು ಖಾರ ಇರುತ್ತಲ್ಲ, ಖಾರ ಇದೆ. ಆದರೆ ಈ ನಿಂಬೆಹಣ್ಣು ಹಾಕಿರುವಂಥ ಚಿತ್ರಾನ್ನವನ್ನು ಚಟ್ನಿ ಜೊತೆಗೆ ತಿಂದರೆ ಅದೆರಡು ಮ್ಯಾನೇಜಬಲ್ಲು ಆ್ಯಂಡ್ ಇಟ್ ಈಸ್ ಗುಡ್. ಹುಳಿ ಸೇರ್ತಿದ್ದಾಗಲೇ ಖಾರ ಕಡಿಮೆ ಆಗುತ್ತಲ್ವ, ಆ ಥರ ಇಟ್ ಈಸ್ ಗುಡ್. ನೀವು HSR ಲೇಔಟ್ ಕುವೆಂಪು ಪಾರ್ಕ್ ಪಕ್ಕದಲ್ಲಿ ಬಂದು ಈ ಚಿತ್ರಾನ್ನ ತಿಂದಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ಬಂದಿಲ್ಲ ಅಂದರೆ ಆಟೋಲಿ ಬರ್ತಿರೋ, ಬಸ್ಸಲ್ಲಿ ಬರ್ತಿರೋ, ಟ್ರೈನಲ್ಲಿ ಬರ್ತಿರೋ, ಫ್ಲೈಟಲ್ಲಿ ಬರ್ತಿರೋ, ಬೆಂಗಳೂರಿಗೆ ಬನ್ನಿ. ಬೆಂಗಳೂರಲ್ಲಿರುವಂಥ HSR ಲೇಔಟ್ ಕುವೆಂಪು ಪಾರ್ಕ್ ಪಕ್ಕ ಇರುವಂಥ ಈ ಚಿತ್ರಾನ್ನನ ತಿನ್ನಿ, ಎಂಜಾಯ್ ಮಾಡಿ, ಸೂಪರ್. ಇಲ್ಲಿ ನನ್ನ ಜೊತೆಗೆ ಒಂದು ಫ್ಯಾಮಿಲಿನೇ ಇದೆ ಕಂಡ್ರೆ. ಮೇಡಮ್ ಇದ್ದಾರೆ, ಸಾರ್ ಇದ್ದಾರೆ, ಇಲ್ಲೊಬ್ಬರು ಬ್ರದರ್ ಇದ್ದಾರೆ. ಬನ್ನಿ ಬ್ರದರ್, ನಾನು ಹಿಂದೆ ಹೋಗ್ಬೇಡಿ, ನಾನು ನಿಂತರೆ ಬೆಟ್ಟನೇ ಕಾಣಲ್ಲ, ನೀವೆಲ್ಲ ಕಾಣ್ತೀರ ಆಮೇಲೆ. ಹಾಂ, ಹಂಗಾಗದ್ ಬೇಡ. ನಿಮ್ಮ ಹೆಸರು ಹರೀಶ್ ಅಂತ ಹೇಳ್ಬಿಟ್ಟು. ನನ್ನ ಹೆಸರು ಹರೀಶ್. ಮಂಜು. ಸ್ಫೂರ್ತಿ. ಓಕೆ, ನಿಮ್ಮನ್ನು ನೋಡಿ ನನಗೆ ಸ್ಫೂರ್ತಿಯಾಗಿದೆ ಇವತ್ತು ಇಲ್ಲಿ ತಿನ್ನಬೇಕು ಅಂತ. ಹೇಗಿದೆ ರೈಸ್ ರುಚಿ? ಫುಡ್ ಚೆನ್ನಾಗಿದೆ, ಟೇಸ್ಟ್ ಇದೆ. ನಿಮಗೆ ಸೂಪರ್ ಆಗಿದೆ. ಇಡ್ಲಿ ಹೇಗಿದೆ? ಮನೆಯಲ್ಲಿ ಮಾಡೋ ಇಡ್ಲಿಗೂ ಇಲ್ಲಿಗೂ ಏನಾದ್ರು ವ್ಯತ್ಯಾಸ ಇದೆಯಾ? ಡಿಫ್ರೆನ್ಸ್ ಇದೆ, ತುಂಬ ಡಿಫ್ರೆನ್ಸ್. ಮನೆಯದು ಚೆನ್ನಾಗಿರುತ್ತಾ ಅಥವಾ ಇಲ್ಲಿ ಚೆನ್ನಾಗಿರುತ್ತಾ? ಇಲ್ಲಿ. ಇಲ್ಲಿ ಚೆನ್ನಾಗಿರುತ್ತಾ? ಶಿ ಈಸ್ ಮೈ ಸಿಸ್ಟರ್. ನಿಜ ಒಪ್ಕೊಂಬಿಟ್ರು ಅವರು. ಇಲ್ಲಿ ನನ್ನ ಜೊತೆ ಒಬ್ರು ತಂಗಿ ನಿಂತಿದ್ದಾರೆ. ತಂಗಿ, ನಿಮ್ಮ ಹೆಸರು? ಹರಿತಾ. ಹರಿತಾ. ಓಕೆ, ಹೇಗಿದೆ ರೈಸ್ ಬಾತು? ಟೇಸ್ಟಿ ಆಗಿದೆ. ರುಚಿ ಇದೆಯಾ? ಚೆನ್ನಾಗಿದೆ. ನೀವು ಮನೇಲಿ ಮಾಡೋ ಅಡುಗೆಗಿಂತ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಹೌದಾ? ಅವ್ರು ಮಾಡೋದಕ್ಕಿಂತ ಚೆನ್ನಾಗಿದೆ.
ಮನೇಲಿ ವೆಜ್ ಮಾಡ್ತೀರಾ ನಾನ್ ವೆಜ್ ಮಾಡ್ತೀರಾ ನೀವು? ಎರಡು ಮಾಡ್ತಾ ಇರ್ತೀವಿ. ಹೌದಾ? ಓಕೆ, ನಾನ್ ವೆಜ್ ಮಾಡಿದಾಗ ನನ್ನ ಕರೀರಿ, ಬರ್ತೀನಿ ಬ್ರದರ್. ಹ್ಯಾಪಿ ಇಟ್ಟಿ, ಒಳ್ಳೇದು, ಥ್ಯಾಂಕ್ ಯು. ಫನ್ ಮ್ಯಾನ್, ಇವತ್ತು ಫನ್ ಮಾಡೋ ಅಂತ ಆತ್ಮೀಯ ಗೆಳೆಯರ ಜೊತೆ ನಿಂತಿದ್ದೀನಿ. ಬ್ರದರ್, ನಿಮ್ಮ ಹೆಸರು? ಶ್ರೀನಿವಾಸ. ಸುರೇಶ್. ಮೋಹನ್. ಗಣೇಶ. ಎಲ್ಲರೂ ರೈಸ್ ಬಾತ್ ತಿಂತಾ ಇದಾರೆ ಕಣ್ರೆ. ಇಲ್ಲಿ ರೈಸ್ ಬಾತ್ ಅಂತೂ ಒಳ್ಳೆ ಫುಲ್ ಮೀಲ್ಸ್ ತರ ಫುಲ್ ಕೊಡ್ತಾರೆ. ಹೇಗಿದೆ ರುಚಿ? ಸೂಪರ್ ಟೇಸ್ಟ್ ಇದೆ. ಓಕೆ, ಯಾವಾಗ ಬರ್ತಿರ್ತೀರಾ? ಯಾವಾಗ ಇಲ್ಲೇ ಬರೋದು ನಾವು. ಓಕೆ, ಸಖತ್ತಾಗಿದೆ, ಸೂಪರ್ ಸೂಪರ್ ಚೆನ್ನಾಗಿ. ಆಕ್ಚುಲಿ ನಾವು ಇರೋದು ಹಾಸ್ಟೆಲಲ್ಲಿ, ಹಾಸ್ಟೆಲ್ ಫುಡ್ಗಿಂತ ಇಲ್ಲಿ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಬಂದು ತಿಂತೀವಿ. ಪಿ ಜಿಲಿ ಪಿ ಜಿ ಗೆಳೆಯರು ಅಂದರೆ ಆ ಪಿ ಜಿಗಳಲ್ಲಿ ಮೊನಾಟನಸ್ ಒಂದೇ ಥರ ಇರುತ್ತೆ ಫುಡ್ಡು, ಬಟ್ ರುಚಿ ರುಚಿಯಾಗಿರಲಿ, ಬೇರೆ ವೆರೈಟಿಲಿ ತಿನ್ನೋಣ ಅಂತ ಅಲ್ಲಿ ರೈಸ್ ಬಾತ್ ತಿನ್ನಕ್ಕೆ ಬಂದಿದ್ದಾರೆ. ಬೇರೆ ಊರಿಂದ ಸುಮಾರು ಕನಸುಗಳನ್ನು ಇಟ್ಕೊಂಡು ಬೆಂಗಳೂರಿಗೆ ಬಂದಿರೋಂಥ ಇಂಥ ಸುಮಾರು ಯುವ ಮಿತ್ರರಿಗೆ ಒಂದು ಸಲಾಮ್ ಅಂತ ಹೇಳ್ತಾ, ಗುಡ್ ಲಕ್, ಹ್ಯಾಪಿ ಈಟಿಂಗ್, ಥ್ಯಾಂಕ್ ಯು. ಇಲ್ಲಿ ನನ್ನ ಜೊತೆ ಆತ್ಮೀಯ ಗೆಳೆಯರಿದ್ದಾರೆ, ಅವ್ರು ನೋಡೋಕ್ಕೆ ನನ್ನ ಸ್ವಂತ ಬ್ರದರ್ ಥರ ಕಾಣ್ತಾರೆ. ಬ್ರದರ್ ಥರ ಏನು, ಬ್ರದರೇ. ಬ್ರದರ್ ನಮಸ್ಕಾರ, ನಿಮ್ಮ ಹೆಸರು? ನಮಸ್ತೆ. ಪ್ರಮೋದ್ ಅಂತ. ಏನು ತಿಂತಾ ಇದ್ದೀರಿ ಪ್ರಮೋದ್? ಸರ್, ರೈಸ್ ಬಾತ್, ಚಿತ್ರಾನ್ನ, ಹಾಫ್ ಆಫ್. ಓಕೆ, ಅದೇನು ಚಟ್ನಿನಾ? ಹಾಂ, ಚಟ್ನಿ ಚಟ್ನಿ. ಓಕೆ, ಹೇಗಿದೆ ರುಚಿ? ಸಖತ್ತಾಗಿದೆ, ಭಾಳ ಚೆನ್ನಾಗಿದೆ. ಫೈವ್ ಸ್ಟಾರ್ಸ್ಗೆ ಎಷ್ಟು ಸ್ಟಾರ್ಸ್ ಕೊಡ್ತೀರಾ? ಫೋರ್ ಸ್ಟಾರ್ಸ್ ಸರ್. ಫೋರ್ ಸ್ಟಾರ್ಸ್? ಹಾಂ, ಫೋರ್ ಸ್ಟಾರ್ಸ್ ಕೊಡ್ತೀವಿ. ಚೆನ್ನಾಗಿದೆ. ಬಿಸಿ ಇದೆಯಾ? ಹಾಂ, ಬಿಸಿ ಇದೆ, ಫುಲ್ ಬಿಸಿ ಇದೆ. ಓಕೆ, ಹ್ಯಾಪಿ ಈಟಿಂಗ್, ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೊ ಮಚ್. ಇಲ್ಲೊಬ್ರು ಕನ್ನಡಿಗರಿದ್ದಾರೆ ನನ್ನ ಜೊತೆಗೆ. ಗೆಳೆಯರೇ, ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಿಮ್ಮ ಹೆಸರು ಮೋಹನ್. ಏನು ಮಾಡ್ಕೊಂಡಿದ್ರಿ ಮೋಹನ್? ನಾನು ಊಟ ತಿಂತಾ ಇದ್ದೀನಿ. ನನಗೆ ಕಾಣ್ಬಿಡಿನ ಇರಲಿ, ಪರವಾಗಿಲ್ಲ ಅಲ್ಲ. ಕೆಲಸ ಏನು ಮಾಡಿ? ಕೆಲಸ, ನಾನು ಸಿವಿಲ್ ಇಂಜಿನಿಯರ್. ಸಿವಿಲ್ ಇಂಜಿನಿಯರ್. ಹೇಗಿದೆ ರುಚಿ ಪಲಾವ್ದು? ಚೆನ್ನಾಗಿರುತ್ತೆ. ಚೆನ್ನಾಗಿದೆಯಾ? ಓಕೆ, ಎಷ್ಟು ಕೊಟ್ಟರೆ? ಚೆನ್ನಾಗಿರುತ್ತೆ, 30 ರೂಪಾಯಿ ಕೊಟ್ಟು. ಹೌದಾ? ಹ್ಯಾಪಿ ಈಟಿಂಗ್, ಥ್ಯಾಂಕ್ ಯು. ನನ್ನ ಜೊತೆ ಇಲ್ಲೊಬ್ರು ಗೆಳೆಯರಿದ್ದಾರೆ. ಹೈಟಲ್ಲಿ ನಮ್ಮ ದರ್ಶನ್ ಸರ್ ಥರ 6 ಕಾಲಡಿ, ಆಯಿತಾ? ಸೈಜಲ್ಲಿ ನಮ್ಮ ಲೂಸ್ ಮದ ಯೋಗಿ ಅವ್ರ ಥರ ಕಾಣ್ತಾರೆ. ಗೆಳೆಯ, ನಿಮ್ಮ ಹೆಸರು? ನಮ್ಮ ಹೆಸರು ರಕ್ಷಾ ಅಂತ ಸರ್. ಏನು ಮಾಡ್ಕೊಂಡಿದ್ರಿ? ನಾವು ಸಾಫ್ಟ್ವೇರ್ ಇಂಜಿನಿಯರ್ ಸರ್. ಓಕೆ, ಏನು ಪೂರಿ ಹೇಗಿದೆ ರುಚಿ ಇಲ್ಲಿ? ಪೂರಿ ತುಂಬ ಚೆನ್ನಾಗಿದೆ ಸರ್. ಯಾವಾಗಲೂ ಬರ್ತಿರ್ತೀರಾ ಇಲ್ಲಿ? ನಾವಿಲ್ಲ, ಡೈಲಿ ಫುಡ್ ತಿಂದಿದ್ದೇ ಇಲ್ಲ. ಓಕೆ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ಪಾಸ್ತಾ ಅಂತವೆಲ್ಲ ತಿಂತಿರ್ತೀರಾ, ನೀವು ನೋಡಿದ್ರೆ ಪೂರಿ ತಿಂತೀರಾ? ಪಾಸ್ತಾ ಎಲ್ಲ ತಿನ್ನಕ್ಕೆ ಹೋದ್ರೆ ಕಾಸು ಬೇಕಲ್ಲ ಸರ್. ನಮ್ಮಲ್ಲಿ ನಮ್ಮ ಹೊಟ್ಟೆ ತುಂಬ ಕೊಡ್ತಾರೆ ಸರ್, ಸಾಕು ನಮ್ಗೆ ಅಷ್ಟೇ. ಓಕೆ, ಇಲ್ಲಿ ಒಬ್ರು ಹಿರಿಯ ನಾಗರಿಕರು ಇದ್ದಾರೆ ಸರ್. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ರವಿಕುಮಾರ್ ಅಂತ. ಏನ್ ಮಾಡ್ಕೊಂಡಿದ್ರಿ ಸರ್? ನಾನು ವರ್ಲ್ಡ್ ಆರ್ಟಿಸ್ಟ್. ನಾನು. ಹೌದಾ? ಸೂಪರ್. ರಂಗಭೂಮಿ ಕಲಾವಿದ್ರ? ಮತ್ತೆ. ಓಕೆ ಓಕೆ, ಹೇಗಿದೆ ಪೂರಿ ರುಚಿ? ಬಹಳ ಚೆನ್ನಾಗಿದೆ. ನನ್ ಜೊತೆ ಇಲ್ಲಿ ಪಕ್ಕದಲ್ಲಿ ಮೇಡಮ್ ಇದಾರೆ. HSR ಲೇಔಟ್ ಪಾರ್ಕ್ ಇದೆಯಲ್ಲ, ಅದೇ ಕುವೆಂಪು ಪಾರ್ಕ್ ಹತ್ರ ಪಕ್ಕದಲ್ಲೇ ಇವ್ರು ಅಂಗಡಿ ಹಾಕೊಂಡಿರ್ತಾರೆ. ಸಖತ್ತಾಗಿರೋ ರೈಸ್ ಬಾತ್ ಚಿತ್ರಾನ್ನ ಸಿಗುತ್ತೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಜಯಮ್ಮವಿ. ಓಕೆ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ಬೆಳಿಗ್ಗೆ 7 ಗಂಟೆಯಿಂದ ಗಿಜಿ 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 ರಶ್ಶೋ ರಶ್ಶೋ. ಹೌದು ಸರ್. ನಿಮ್ಮನ್ನ ಮಾತಾಡ್ಸಕ್ಕೆ 3 ಅವರ್ ತಗೊಂಡೆ ನಾನು. ಬಹಳ ಸಂತೋಷ ಆಗುತ್ತೆ. ಇದು ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಾ ಸರ್? 2004 ಸ್ಟಾರ್ಟ್ ಆಗಿದ್ದು ಸರ್. ಓಕೆ, ನಿಜ ಹೇಳ್ಬೇಕು ಅಂದ್ರೆ ಈ ಒಂದು ಹೋಟ್ಲಲ್ಲಿ ಚಿತ್ರಾನ್ನ ಆಗಿರ್ಲಿ, ಆಮೇಲೆ ಪಲಾವ್ ದಟ್ ಇಸ್ ರೈಸ್ ಬಾತ್ ಆಗಿರ್ಲಿ, ನಿಮಗೆ ಕರ್ನಾಟಕ ಕಮ್ ತಮಿಳ್ನಾಡು ಸ್ಟೈಲಲ್ಲಿ ಇದೆ. ಹೌದು ಸರ್. ರುಚಿ? ಹೌದು ಸರ್. ಇದ್ರ ಸೀಕ್ರೆಟ್ ಏನು ಅಂದರೆ? ಸೀಕ್ರೆಟ್ ಅಂದರೆ ಜನ ಲೈಕ್ ಮಾಡೋದ್ರಲ್ಲಿ ನಮ್ಮ ಕೈ ಟೇಸ್ಟು. ಸೀಕ್ರೆಟ್ ಅನ್ನೋದೇನಿಲ್ಲ, ನಾವು ಪ್ರೀತಿಯಿಂದ ನಾವು ಹಂಚೋದೇ ಭಾರಿ ಒಳ್ಳೆ ಇದಾಗಿದೆ ಸರ್. ಭಾಳ ಭಾಳ ಅದ್ಭುತವಾದಂಥ ಸರ್ವಿಸ್ ಕೊಡ್ತಾ ಇದ್ದೀರಿ. ಹೌದು ಸರ್. ₹35 ಅದ್ದೂರಿ ಚಿತ್ರಾನ್ನ ಆ್ಯಂಡ್ ರೈಸ್ ಬಾತ್. ಹೌದು, ಸೂಪರ್. ಥ್ಯಾಂಕ್ ಯು ಸರ್, ನಿಮ್ಗೆ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ಕರೋನಾ ಅನ್ನೋ ಒಂದು ಮಹಾಮಾರಿ ಇಡೀ ವಿಶ್ವಾದ್ಯಂತದಲ್ಲಿ ಇರುವಂಥ ಬಡತನ ಸಿರಿವಂತರು ಒಬ್ಬನ್ನ ಬಿಡದೆ ಎಲ್ಲರನ್ನೂ ನೊಂದಿಸಿದ್ರೆ ಆ ನೊಂದನೆ ಆದ್ಮೇಲೂ ಮತ್ತೆ ನಮ್ಮ ಬದುಕನ್ನು ನಾವು ಕಟ್ಕೊಳ್ತೀವಿ ಅಂತ ವಿಶ್ವಾದ್ಯಂತ ಇರುವಂಥ ಇಂಥ ಅದ್ಭುತವಾದಂಥ ಮನಸ್ಸುಗಳಿಗೆ, ಹೃದಯಗಳಿಗೆ ಒಂದು ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ, HSR ಲೇಔಟ್ ಕುವೆಂಪು ಪಾರ್ಕ್ ಹತ್ರ ಬಂದರೆ ಎಕ್ಸ್ಟ್ರಾಡ್ನರಿ ಆಗಿರುವಂಥ ಚಿತ್ರಾನ್ನ ಆ್ಯಂಡ್ ರೈಸ್ ಬಾತ್ ತಿನ್ನಿ, ಎಂಜಾಯ್ ಮಾಡಿ. ಮತ್ತು ನಾನು ಮುಂದಿನ ವೀಡಿಯೋಲಿ ಬಂದು ಭೇಟಿ ಆಗ್ತೀನಿ ಕಣ್ರಿ. ಅಲ್ಲಿವರೆಗೂ ನೀವೇನು ಮಾಡ್ತಿರ್ಬೇಕು? ಫನ್ ಮ್ಯಾನ್ ಶೋನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮರಿದೆ ಇಂಥ ಅದ್ಭುತವಾದಂಥ ಮನಸ್ಸುಗಳನ್ನು ನೋಡ್ತಾ ಎಂಜಾಯ್ ಮಾಡಿ. ಪೀಸ್.